ನಮಸ್ಕಾರ. ಉದಯ ನ್ಯೂಸ್ ಕರ್ನಾಟಕಕ್ಕೆ ಸ್ವಾಗತ. ಮೊದಲಿಗೆ ಮುಖ್ಯಾಂಶಗಳು. ಮಂಗಳೂರು ಬಾಂಬ್ ಸ್ಫೋಟ ಪ್ರಕರಣದ ಆರೋಪಿ ಆದಿತ್ಯರಾವ್ ವಿಚಾರಣೆ. ಬಾಂಬ್ನ ಮಾಸ್ಟರ್ ಮೈಂಡ್ ಕುರಿತು ಪೊಲೀಸರಿಂದ ಮಹತ್ವದ ಮಾಹಿತಿ ಸಂಗ್ರಹ. ಚುರುಕುಗೊಂಡ ತನಿಖೆ. ಮಂಗಳೂರು ವಿಮಾನ ನಿಲ್ದಾಣದಲ್ಲಿ ಬಾಂಬ್ ಪತ್ತೆ ಪ್ರಕರಣ. ಆರೋಪಿ ಮಾನಸಿಕ ಅಸ್ವಸ್ಥ ಎಂದಿದ್ದ ಗೃಹ ಸಚಿವ ಇದೀಗ ಯೂಟರ್. ತನಿಖೆಯಿಂದ ಸತ್ಯಾಸತ್ಯತೆ ಹೊರಬರಲಿದೆ ಎಂದ ಬಸವರಾಜ ಬೊಮ್ಮಾಯಿ. ಮಂಗಳೂರಿನಲ್ಲಿ ಬಾಂಬ್ ಪತ್ತೆ ಪ್ರಕರಣ. ಪ್ರಕರಣದ ಹಿಂದೆ ಕಾಣದ ಕೈಗಳಿರುವ ಶಂಕೆ. ಸಮಾಜ ವಿರೋಧಿಗಳ ವಿರುದ್ದ ಕಠಿಣ ಕ್ರಮಕ್ಕೆ ಮಾಜಿ ಸಚಿವ ಯುಟಿ ಖಾದರ್ ಆಗ್ರಹ. ಮತ್ತು ಮಂಗಳೂರಿನಲ್ಲಿ ಬಾಂಬ್ ಪತ್ತೆ ಹಿನ್ನೆಲೆ ಸುಪ್ರಸಿದ್ದ ಯಾತ್ರಾ ಸ್ಥಳ ಕುಕ್ಕೆ ಸುಬ್ರಹ್ಮಣ್ಯ ದೇವಳಕ್ಕೆ ವ್ಯಾಪಕ ಭದ್ರತೆ. ವಾಹನ ಸಾರ್ವಜನಿಕರ ಚಲನವಲನಗಳ ಮೇಲೆ ತೀವ್ರ ನಿಗಾ. ಈಗ ವಾರ್ತೆಗಳ ವಿವರ. ಮಂಗಳೂರು ಅಂತಾರಾಷ್ಟ್ರೀಯ ವಿಮಾನ ನಿಲ್ದಾಣದಲ್ಲಿ ಬಾಂಬ್ ಪತ್ತೆ ಪ್ರಕರಣಕ್ಕೆ ಸಂಬಂಧಿಸಿದಂತೆ ಆರೋಪಿ ಆದಿತ್ಯರಾವ್ ಬೆಂಗಳೂರಿನಲ್ಲಿ ಶರಣಾದ ಬಳಿಕ ಪಣಂಬೂರಿನ ಎಸಿಪಿ ಠಾಣೆಯಲ್ಲಿ ಇರಿಸಲಾಗಿದೆ. ಮಂಗಳೂರು ನಗರ ಪೊಲೀಸ್ ಕಮಿಷನರ್ ಡಾ ಪಿ ಎಸ್ ಹರ್ಷ ಅವರ ನೇತೃತ್ವದಲ್ಲಿ ತನಿಖಾ ತಂಡ ತನಿಖೆ ಮುಂದುವರೆಸಿದೆ. ಸಾಕ್ಷ್ಯಾಧಾರಗಳ ಹೇಳಿಕೆಯನ್ನು ಪಡೆಯಲಾಗಿದೆ. ಅಲ್ಲದೆ ಪೊಲೀಸ್ ಅಧಿಕಾರಿಗಳು ಬಾಂಬ್ ಮಾಸ್ಟರ್ ಮೈಂಡ್ ಆದಿತ್ಯರಾವ್ ಅವರ ಬಗ್ಗೆ ಕಂಪ್ಲೀಟ್ ಮಾಹಿತಿ ಕಲೆ ಹಾಕಿದ್ದಾರೆ. ಪ್ರಕರಣದ ಹೆಸರನ್ನು ಸಿಂಗಲ್ ಹ್ಯಾಂಡ್ ಆಪರೇಷನ್ ಏರ್ಪೋರ್ಟ್ ಎಂದು ಹೇಳಲಾಗಿದೆ. ಬಾಂಬ್ನ ಮಾಸ್ಟರ್ ಮೈಂಡ್ ಈತ ಒಬ್ಬನೇ ಎನ್ನಲಾಗಿದೆ. ಬಾಂಬ್ ಇಡುವ ಬಗ್ಗೆ ಎರಡನೇ ವ್ಯಕ್ತಿಗೆ ಯಾವುದೇ ಮಾಹಿತಿ ನೀಡದ ಆದಿತ್ಯರಾವ್ 100ಕ್ಕೂ ಹೆಚ್ಚು ಬಗೆಯ ಸಾಮಗ್ರಿ ಖರೀದಿಸಿದ್ದ ಎನ್ನಲಾಗಿದೆ. ವೆಬ್ಸೈಟ್ನಲ್ಲಿ ಬಾಂಬ್ ತಯಾರಿ ಬಗ್ಗೆ ಮಾಹಿತಿ ಸಂಗ್ರಹಿಸಿದ್ದ. ತನಿಖೆ ವೇಳೆ ಆದಿತ್ಯರಾವ್ ಬುದ್ದಿವಂತಿಕೆ ನೋಡಿ ತನಿಖಾಧಿಕಾರಿಗಳೇ ಶಾಕ್ ಆಗಿದ್ದಾರೆ. ತನಿಖೆ ವೇಳೆ ತಾನೊಬ್ಬನೇ ಇದರ ಮಾಸ್ಟರ್ ಮೈಂಡ್ ಎಂದು ಕ್ಲಿಯರ್ ಹೇಳಿಕೆ ನೀಡಿದ್ದಾನೆ. ಪೊಲೀಸರು ಕಲೆ ಹಾಕಿದ ಸಾಕ್ಷಿಗೂ ಈತನ ಹೇಳಿಕೆಗೂ ಸಾಮ್ಯವಿದೆ ಎನ್ನಲಾಗಿದೆ. ಈ ಮಧ್ಯೆ ಬಾಂಬರ್ ಆದಿತ್ಯರಾವ್ ಭದ್ರತೆಗೆ ನೇಮಿಸಿರುವ 50ಕ್ಕೂ ಅಧಿಕ ಪೊಲೀಸರಿಗೆ ಪಣಂಬೂರು ಎಸಿಪಿ ಕಚೇರಿಯಲ್ಲಿ ಭೂರಿ ಭೋಜನ ತಯಾರಾಗಿದೆ. ಪಣಂಬೂರು ಕಚೇರಿಗೆ ಅಡುಗೆ ತಯಾರಿ ವಸ್ತುಗಳನ್ನು ಪೊಲೀಸರು ತರಿಸಿದ್ದು ಸ್ಥಳೀಯ ಬಾಣಸಿಗರ ಮೂಲಕ ಸಿಬ್ಬಂದಿಗೆ ಭೋಜನದ ವ್ಯವಸ್ಥೆ ಮಾಡಲಾಗಿದೆ. ಗೃಹ ಸಚಿವ ಬಸವರಾಜ ಬೊಮ್ಮಾಯಿ ಹುಬ್ಬಳ್ಳಿಯಲ್ಲಿ ಹೇಳಿಕೆ ನೀಡಿ ಇದೀಗ ಯೂಟರ್ನ್ ಹೊಡೆದಿದ್ದಾರೆ. ಸಾರ್ವಜನಿಕ ವಲಯದಲ್ಲಿ ಬೊಮ್ಮಾಯಿ ವಿರುದ್ದ ಆಕ್ರೋಶ ವ್ಯಕ್ತವಾಗುತ್ತಿದ್ದಂತೆ ಮಾತು ಬದಲಿಸಿದ್ದಾರೆ. ಮಂಗಳೂರು ವಿಮಾನ ನಿಲ್ದಾಣದಲ್ಲಿ ಬಾಂಬ್ ಇಟ್ಟಿದ್ದ ಆರೋಪಿ ಮಾನಸಿಕ ಅಸ್ವಸ್ಥ ಎಂದಿದ್ದರು ಬೊಮ್ಮಾಯಿ. ಇದೀಗ ಆದಿತ್ಯರಾವ್ ಮಾನಸಿಕ ಅಸ್ವಸ್ಥ ಎಂದು ನಾನು ಹೇಳಿಯೇ ಇಲ್ಲ ಎಂದು ಸಮಜಾಯಿಷಿ ನೀಡಿದ್ದಾರೆ. ಬಾಂಬ್ ಇಟ್ಟ ಯುವಕನ ಹಿನ್ನೆಲೆಯ ಬಗ್ಗೆ ಮಾಹಿತಿ ಕಲೆ ಹಾಕಲಾಗ್ತಾ ಇದೆ. ಬಾಂಬ್ ಸಿಕ್ಕ ತಕ್ಷಣ ಸಿಸಿಟಿವಿ ದೃಶ್ಯ ಕಲೆ ಹಾಕಿ 3 ತಂಡಗಳನ್ನು ರಚನೆ ಮಾಡಲಾಗಿತ್ತು. ಆದಿತ್ಯರಾವ್ ಮನೆಯವರು ಹಲವಾರು ವಿಚಾರಗಳನ್ನು ಆತನ ಬಗ್ಗೆ ಹೇಳಿದ್ದಾರೆ, ಆದರೆ ಯಾವುದು ಕೂಡ ಅಂತಿಮ ನಿರ್ಧಾರಕ್ಕೆ ಬಂದಿಲ್ಲ ಎಂದು ಹೇಳಿದರು. ಆತ ಮಾನಸಿಕ ಅಸ್ವಸ್ಥ ಎಂದು ನಾನು ಎಲ್ಲಿಯೂ ಹೇಳಿಲ್ಲ. ತನಿಖೆ ಆಗದ ಹೊರತು ನಿಖರವಾಗಿ ಏನು ಹೇಳುವುದಿಲ್ಲ. ಕುಮಾರಸ್ವಾಮಿ ಅವರು FSL ತಜ್ಞರಂತೆ ಮಾತನಾಡ್ತಾ ಇದ್ದಾರೆ, ಅವರು ಸರ್ಟಿಫಿಕೇಟ್ ಕೊಡಲಿಕ್ಕೆ ಬರುತ್ತಾ ಎಂದು ವ್ಯಂಗ್ಯವಾಡಿದರು. ಬಂಧನವಾದ ಆರೋಪಿಯ ಸಮಗ್ರವಾದ ತನಿಖೆಯಾದ ಮೇಲೆ ಅವನ ಜೊತೆ ಯಾರಿದ್ದರೆಂದು ತಿಳಿಯುತ್ತದೆ. ಕುಮಾರಸ್ವಾಮಿ ಅಲ್ಪಸಂಖ್ಯಾತರ ಓಲೈಕೆ ರಾಜಕಾರಣದಲ್ಲಿ ಕಾಂಗ್ರೆಸ್ ಜೊತೆ ಪೈಪೋಟಿ ಮಾಡ್ತಾ ಇದ್ದಾರೆ, ಹೀಗಾಗಿ ಅವರು ತೀವ್ರ ಗತಿಯಲ್ಲಿ ರಿಯಾಕ್ಟ್ ಮಾಡ್ತಾ ಇದ್ದಾರೆ. ನಾವು ಅಲ್ಲಿ ಪೊಲೀಸರನ್ನು ನೇಮಕ ಮಾಡಿಲ್ಲ, ಎಲ್ಲರೂ ಕುಮಾರಸ್ವಾಮಿ ಸಿಎಂ ಇದ್ದ ಅವಧಿಯಲ್ಲಿ ನೇಮಕವಾದವರು. ಉಗ್ರ ನಿಗ್ರಹ ದಳ ರಾಜ್ಯಕ್ಕೆ ಬಂದಿದೆ, ಅದನ್ನ ಇನ್ನಷ್ಟು ಬಲಪಡಿಸುತ್ತೇವೆ ಎಂದು ಬೊಮ್ಮಾಯಿ ಹೇಳಿದರು. ಗಮನಕ್ಕೆ ಬಂದಿದೆ, ಯಾವುದು ಕನ್ಕ್ಲೂಷನ್ ಇಲ್ಲ. ತನಿಖೆ ಕಾಲದಲ್ಲಿ ಎಲ್ಲವೂ ಕೂಡ ಬೇರೆಂಗ ಆಗ್ತದೆ. ತನಿಖೆ ಮಾಡೋದು ಹೊರತು ನಾವು ನಿಖರವಾಗಿ ಹಿಂದೆ ಆಗಿದೆ ಅಂತ ಹೇಳಿ. ಅಲ್ಲ ಸರ್, ಹಿಂಸೆನಿದ್ದೆಲ್ಲ ಅದೆಲ್ಲ ಅಧಿಕೃತ ಯಾರು ಹೇಳಿಲ್ಲ. ತಾವು ಹೇಳಿದಿರಿ ಅನ್ನೋ ಕಾರಣಕ್ಕಾಗಿ ಕುಮಾರಸ್ವಾಮಿ ಅದೆಲ್ಲರೂ ರಿಯಾಕ್ಟ್ ಮಾಡ್ತಾ ಇದ್ದಾರೆ. ಇಲ್ಲ, ನಾನು ಸರ್ಟಿಫಿಕೇಟ್ ಕೊಡೋದು ಹೆಂಗೆ ಅಂತ ಮಾನಸಿಕವಾಗಿ ಒಂದೇ ನಿಮಿಷ, ನಾನು ಎಲ್ಲಿನೂ ಕೂಡ ಇನ್ಸೇನ್ ಅಂತ ಹೇಳಿಲ್ಲ. ನಂಬರ್ ಒನ್. ಎರಡನೇದಾಗಿ ಕುಮಾರಸ್ವಾಮಿಯವರು FSL ಎಕ್ಸ್ಪರ್ಟ್ ಥರ ಅವ್ರಿಗೆ ಮಾತಾಡ್ತಾರೆ, ಅವ್ರು ಸರ್ಟಿಫಿಕೇಟ್ ಕೊಡಕ್ಕೆ ಬರ. ಎಲ್ಲವೂ ತನಿಖೆ ಕಾಲದಲ್ಲಿ ಹೊರಗಡೆ ಬರಬೇಕು. ತನಿಖೆ ಮಾಡ್ತಾ ಇದ್ದೀವಿ. ಯಾರು ಹೇಳ್ತಾರೆ ಅದು? ನಿಮ್ಮ ಮಾಧ್ಯಮದವ್ರಿಗೆ ಕ್ಲಿಯರ್ ಕಟ್ಟಾಗಿ ನೀವು ಕ್ಲಿಪ್ಪಿಂಗ್ ನೋಡಿ. ನಾವು ಆ ಥರ ಯಾವ ಮಾತುಗಳನ್ನು ಹೇಳಿಲ್ಲ, ಸ್ಪಷ್ಟವಾಗಿ ಹೇಳ್ತಾ ಇದ್ದೀನಿ. ಆ ಥರ ಮಾತಾಡಿ. ಈಗ ಬೆಳಗಾವಿಯಲ್ಲಿ ಏನಾದರೂ ಮಾತಾಡಿ. ಬೆಳಗಾವಿಯಲ್ಲಿ ಇದು ಏನು ಹೇಳಿದ್ರೆ ಅದನ್ನೇ ಹೇಳಿರೋ. ಇದು ಬಿಟ್ಟರೆ ಏನು ಇನ್ಸೇನ್ ಅಂತ ತನಿಖೆ ಒಳಪಡ್ತಾ ಇದೆ ಅನ್ನೋದನ್ನ ಹೇಳಿದ್ದೇನೆ. ಒಬ್ಬನಾದ್ರೆ ಬಾಂಬ್ ಅವ್ನು ರೆಡಿ ಮಾಡ್ಲಿಕ್ಕೆ ಯಾರಾದ್ರೂ ಕೈ ಜೋಡಿಸಿದ್ರೆ ಹೆಂಗೆ ಸರಿ? ಅದೇ ಅದೆಲ್ಲ ಹಿನ್ನೆಲೆ. ಮಂಗಳೂರು ಏರ್ಪೋರ್ಟ್ನಲ್ಲಿ ಬಾಂಬ್ ಪತ್ತೆ ಪ್ರಕರಣಕ್ಕೆ ಸಂಬಂಧಿಸಿದಂತೆ ಸುದ್ದಿಗಾರರೊಂದಿಗೆ ಮಾತನಾಡಿದ ಮಾಜಿ ಸಚಿವ ಯುಟಿ ಖಾದರ್, ಬಾಂಬ್ ಪತ್ತೆ ಪ್ರಕರಣ ಗಂಭೀರವಾದ ವಿಚಾರ. ಆರಂಭದಲ್ಲಿ ಬಾಂಬ್ ಇಟ್ಟು ಬೆಂಗಳೂರಿಗೆ ಹೋಗುವುದು ಪೊಲೀಸರಿಗೆ ತಾಗಲಿಲ್ವೆ? ಇದರ ಹಿಂದೆ ಬೇರೆಯವರ ಕೈವಾಡದ ಶಂಕೆ ಇದೆ. ಇದೊಂದು ಸಮಾಜ ವಿರೋಧಿ ಕೆಲಸ ಎಂದು ಹೇಳಿದರು. ಆದಿತ್ಯರಾವ್ ಕೃತ್ಯದ ಹಿಂದೆ ಬೇರೆಯವರ ಸಹಕಾರ ಇರಬಹುದು. ಸತ್ಯಾಸತ್ಯತೆಯನ್ನು ರಾಜ್ಯ ಸರ್ಕಾರ ಬಹಿರಂಗಪಡಿಸಬೇಕು. ಮಾಜಿ ಮುಖ್ಯಮಂತ್ರಿ ಕುಮಾರಸ್ವಾಮಿ ಅನುಮಾನ ವ್ಯಕ್ತಪಡಿಸಿದ್ದು ತಪ್ಪಲ್ಲ. ಬಾಂಬ್ ಪತ್ತೆಯಾದಾಗ ಮೊದಲು ಏನೆಲ್ಲ ಹೇಳಿದ್ದರು, ಈಗ ಮಾನಸಿಕ ಅಸ್ವಸ್ಥ ಕಚ್ಚಾ ಬಾಂಬ್ ಅಂತಾರೆ. 2 ದಿನಗಳ ಕಾಲ ಆರೋಪಿಯನ್ನು ಪತ್ತೆ ಹಚ್ಚಕ್ಕಾಗದೇ ಇರೋದು ಸರಿಯಲ್ಲ ಎಂದು ಹೇಳಿದರು. ಇನ್ನು ಮುಂದೆ ಹೊಸ ಶ್ವಾನ ದಳವನ್ನು ರಚಿಸಲೇಬೇಕು. ಈ ಕೃತ್ಯದ ಹಿಂದೆ ಒಂದು ವ್ಯವಸ್ಥಿತ ಸಂಚಿದೆ. ಬಾಂಬ್ ಇಡುವಾಗ ತಲೆ ಸರಿಯಿತ್ತ? ಸಿಕ್ಕಿ ಬಿದ್ದಾಗ ಅದು ಹೇಗೆ ಸರಿಯಿಲ್ಲ ತಲೆ ಅಂತಾರೆ? ಬಾಂಬ್ ಇಟ್ಟದ್ದು ಮೊದಲ ಭದ್ರತಾ ವೈಫಲ್ಯ ಎಂದು ದೂರಿದರು. ಅಲ್ಲದೆ ಬಾಂಬ್ ಇಟ್ಟು ಬೆಂಗಳೂರಿಗೆ ಹೋದರೂ ಹಿಡಿದೇ ಇರುವುದು ಪೊಲೀಸರ ವೈಫಲ್ಯವಲ್ಲವೇ ಎಂದು ಪ್ರಶ್ನಿಸಿದರು. ಏನ್ ಮಾಡ್ಬೇಕು ಮತ್ತೆ ಗೊತ್ತಾಗುದು ಏನು ವಿಚಾರ ಅಂತ
ತೇಲಿಕೊಂಡ್ರು. ನಮಗೇನಿದೆ ಅದು ಸೇಫ್ ಆಗಿ ನಿಷ್ಕ್ರಿಯ ಆಗಬೇಕು, ನಿಜವಾದ ಆರೋಪಿ ಸಿಗಬೇಕು, ಅದರ ಬ್ಯಾಕ್ಗ್ರೌಂಡ್ ಏನಿದೆ ಅಂತ ಪತ್ತೆ ಆಗಬೇಕು. ಇನ್ನು ಮುಂದೆ ಈ ರೀತಿಯ ಧೈರ್ಯ ಯಾವಾಗಲೂ ಕೂಡ ಬರಬಾರ್ದು. ಇದು ಸಬ್ಜೆಕ್ಟ್. ಈಗ ನಮಗೆ ಇಲ್ಲಿ ಎರಡು ಎಪಿಸೋಡ್ ಇದೆ. ಒಂದು, ಅವನು ಎಷ್ಟು ಧೈರ್ಯದ ಬಂದು ಇಟ್ಟು ಹೋದ, ದಟ್ ಈಸ್ ಒನ್. ಸೆಕೆಂಡ್, ಹೌ ಡಿಡ್ ಈ ಗೋ ಆ್ಯಂಡ್ ರೀಚ್ ಇಲ್ಲಿ ಬ್ಯಾಂಗ್ಳೂರು? ಹೌ, ಅವನಿಗೆ ಎಂಥ ಧೈರ್ಯ ಆಗಿದ್ರೆ? ಅವ್ರಿಗೆ ಧೈರ್ಯ ಕೊಟ್ಟವ್ರು ಯಾರು? ಅವನಿಗೆ ಮಾರ್ಗದರ್ಶನ ಕೊಟ್ಟವ್ರು ಯಾರು? ಮಂಗಳೂರು ವಿಮಾನ ನಿಲ್ದಾಣದಲ್ಲಿ ಬಾಂಬ್ ಪತ್ತೆಯಾದ ನಂತರ ದಕ್ಷಿಣ ಭಾರತದ ಪ್ರಸಿದ್ಧ ಪುಣ್ಯಕ್ಷೇತ್ರ ಕುಕ್ಕೆ ಸುಬ್ರಹ್ಮಣ್ಯ ದೇವಸ್ಥಾನಕ್ಕೂ ವಿಶೇಷ ಭದ್ರತೆ ಒದಗಿಸಲಾಗಿದೆ. ದೇವಾಲಯದ ಎಲ್ಲಾ ಪ್ರವೇಶ ದ್ವಾರಗಳಲ್ಲಿ ಸುಬ್ರಹ್ಮಣ್ಯ ಪೊಲೀಸರು ಭದ್ರತಾ ಸಿಬ್ಬಂದಿ ನೇಮಿಸಿದ್ದು ದೇವಾಲಯದ ಒಳಹೋಗುವ ಭಕ್ತರನ್ನು ತಪಾಸಣೆಗೆ ಒಳಪಡಿಸಲಾಗುತ್ತಿದೆ. ಅಲ್ಲದೆ ಪ್ರವಾಸಿಗರ ಕೈಯಲ್ಲಿರುವ ಬ್ಯಾಗ್ಗಳನ್ನು ಪರಿಶೀಲಿಸಲಾಗುತ್ತಾ ಇದೆ. ಹೆಚ್ಚಿನ ಸಂಖ್ಯೆಯಲ್ಲಿ ಭಕ್ತರು ಶ್ರೀ ಕ್ಷೇತ್ರ ಸುಬ್ರಹ್ಮಣ್ಯಕ್ಕೆ ಆಗಮಿಸುತ್ತಿದ್ದು ವಾಹನ ಮತ್ತು ಜನರ ಚಲನವಲನಗಳ ಮೇಲೂ ಭದ್ರತಾ ಸಿಬ್ಬಂದಿ ನಿಗಾ ವಹಿಸಿದ್ದಾರೆ. ಪ್ರೀತಿಸಿದ ಹುಡುಗಿಯೇ ಕೈಯಾರೆ ಸುಟ್ಟು ಹೆಣವಾಗಿರುವ ಯುವಕ, ಇದ್ದೊಬ್ಬ ಮಗನನ್ನ ಕಳೆದುಕೊಂಡು ಕಣ್ಣೀರು ಹಾಕುತ್ತಿರುವ ತಾಯಿ ಹಾಗೂ ಕುಟುಂಬ, ಆಕ್ರೋಶ ವ್ಯಕ್ತಪಡಿಸುತ್ತಿರುವ ಸಾರ್ವಜನಿಕರು, ಏನು ಗೊತ್ತೇ ಇಲ್ಲ ಎಂಬಂತೆ ಫೋಟೋಕ್ಕೆ ಪೋಸ್ ಕೊಟ್ಟಿರುವ ಮಾಯಂಗನೆ, ಈ ತರಹದ ಸನ್ನಿವೇಶ ಕಂಡುಬಂದಿದ್ದು ಬಳ್ಳಾರಿ ಜಿಲ್ಲೆ ಹರಪನಹಳ್ಳಿ ತಾಲೂಕಿನ ವಡ್ಡಿನಹಳ್ಳಿ ಗ್ರಾಮದಲ್ಲಿ. ವಡ್ಡಿನಹಳ್ಳಿ ಗ್ರಾಮದ ಪರಶುರಾಮ ಕಳೆದ 5 ವರ್ಷದಿಂದ ಅದೇ ಗ್ರಾಮದ ಲಕ್ಷ್ಮಿ ಎಂಬಾಕೆಯನ್ನ ಪ್ರೀತಿಸ್ತಾ ಇದ್ದ. ಅದು ಯಾವ ಮಟ್ಟಕ್ಕೆ ಅಂದ್ರೆ ನಿನಗಾಗಿ ಪ್ರಾಣ ಬೇಕಾದ್ರೂ ಕೊಡ್ತೀನಿ ಅನ್ನೋ ರೀತಿಯಲ್ಲಿ ಅಷ್ಟು ಗಾಢವಾಗಿ ನಿಷ್ಕಲ್ಮಶ ಪ್ರೀತಿ ಪರಶುರಾಮನದಾಗಿತ್ತು. ಆಕೆಗೆ ಮಾಡಿದ ತ್ಯಾಗ ಒಂದೆರಡಲ್ಲ, ತನ್ನ ಅಕ್ಕ ತಂಗಿ ತಂದೆ ತಾಯಿಗೂ ಏನು ಮಾಡಿದ್ರು ಅವಳು ಕೇಳಿದಾಗ್ಲೆಲ್ಲ ಬಟ್ಟೆ ಗಿಫ್ಟ್ ಬೇಕಾದ ಕಡೆಯಲ್ಲೆಲ್ಲ ಕರೆದುಕೊಂಡು ಹೋಗಿ ಖುಷಿ ಪಡಿಸ್ತಾ ಇದ್ದ. ಅವಳಿಗಾಗಿ ಇದ್ದ 3-4 ಎಕರೆ ಜಮೀನು ಮಾರಿ ಹಣ ತಂದು ಹಾಕಿದ್ದ. ಆದ್ರೆ ಇವನ ಬಳಿ ಯಾವಾಗ ಹಣದ ಕೊರತೆ ಆಯ್ತೋ ಅತ್ತ ಕಡೆ ಲಕ್ಷ್ಮಿ ಪರಶುರಾಮನನ್ನ ನೆಗ್ಲೆಕ್ಟ್ ಮಾಡತೊಡಗಿದ್ಲು. ಮಾತು ಮಾತಿಗೆ ಅವನ ಜೊತೆ ಜಗಳ ಮಾಡೋ ಮುಂದಾದ್ಲು. ಅಲ್ಲದೆ ಹೊಸ ವರ್ಷಕ್ಕೆ ಅವಳಿಗಾಗಿ ಗಿಫ್ಟ್ ಬಟ್ಟೆ ತಂದು ಕೊಟ್ಟ ಕಾಲಿನಿಂದ ಒದ್ದು ಬಿಸಾಡಿದ್ಲು. ಈ ಅವಮಾನಕ್ಕೆ ತನ್ನ ಕೊಟ್ಟಿಗೆಯಲ್ಲಿ ಅವಳಿಗಾಗಿ ತಂದಿದ್ದ ಬಟ್ಟೆ ಗಿಫ್ಟ್ಗಳನ್ನ ಸುಟ್ಟು ಹಾಕಿ ಅದನ್ನು ವಿಡಿಯೋ ಕೂಡ ಮಾಡಿದ್ದ. ಆದ್ರೆ ದಿನೇ ದಿನ ಪರಶುರಾಮ ಅವರನ್ನ ಲಕ್ಷ್ಮಿ ದೂರ ಮಾಡುವುದನ್ನು ಅರಿತಿದ್ದ ಪ್ರಿಯಕರ ಇದೇ ತಿಂಗಳು 20ನೇ ತಾರೀಕು ಅವಳ ಬಳಿ ಹೋಗಿ ತನ್ನ ಕೊಟ್ಟಿದ್ದ ಹಣ ವಸ್ತುಗಳನ್ನು ಕೊಡು ಎಂದು ಕೇಳಿದ್ದಾನೆ. ಆದ್ರೆ ಇದರಿಂದ ರೊಚ್ಚಿಗೆದ್ದ ಲಕ್ಷ್ಮಿ ಯುವಕನ ಮೇಲೆ ಸೀಮೆಣ್ಣೆ ಸುರಿದು ಬೆಂಕಿ ಇಟ್ಟಿದ್ದಾಳೆ. ಪರಶುರಾಮ ಅವರ ಅಕ್ಕ ರೇಣುಕಾ ಹೇಳೋದು ಹೀಗೆ. ಸರ್, ಯಾರು ಇರ್ಬೋದು? ಬಹಳ 4-5 ಮಂದಿಯಿಂದ ಆಸ್ಪತ್ರೆಗೆ ಸೇರಿಸಿದ ಬಳಿಕ ಚಿಕಿತ್ಸೆ ಫಲಕಾರಿಯಾಗದೆ ಆಸ್ಪತ್ರೆಯಲ್ಲಿ ಕೊನೆ ಉಸಿರಾಳಿದ್ದಾನೆ. ಕುಟುಂಬಕ್ಕೆ ಆಧಾರವಾಗಿದ್ದ ಮಗನನ್ನು ಕಳೆದುಕೊಂಡು ಕುಟುಂಬ ಕಣ್ಣಿನಲ್ಲಿ ಕೈ ತೊಳೆಯುವಂತಾಗಿದೆ. ಇನ್ನು ಪ್ರಾಣಕ್ಕಿಂತ ಹೆಚ್ಚಾಗಿ ಪ್ರೀತಿಸಿದ ಯುವಕನಿಗೆ ಬೆಂಕಿ ಇಟ್ಟ ಯುವತಿ ಬಗ್ಗೆ ಹಲವಾರು ಅನುಮಾನಗಳು ಆರಂಭವಾಗಿವೆ. ದಾವಣಗೆರೆ ಖಾಸಗಿ ಆಸ್ಪತ್ರೆಯಲ್ಲಿ ನರ್ಸ್ ಆಗಿ ಕೆಲಸ ಮಾಡುತ್ತಿದ್ದ ಲಕ್ಷ್ಮಿ ತನಗೆ ಬೇಕಾದ ರೀತಿಯಲ್ಲಿ ಪರಶುರಾಮನನ್ನು ಬಳಸಿಕೊಂಡಿದ್ದಾಳೆ. ಒಟ್ಟಾರೆ 100 ಕನಸು ಹೊತ್ತು ಲಕ್ಷ್ಮಿಯನ್ನು ಪ್ರೀತಿಸಿ ಮದುವೆಯಾಗಬೇಕೆಂದಿದ್ದ ಪರಶುರಾಮ ಪ್ರಿಯತಮೆಯ ಕೈಯಿಂದಲೇ ಸತ್ತಿದ್ದು ದುರಂತವೇ ಸರಿ. ಮಸೀದಿ ಹಾಗೂ ಮುಸ್ಲಿಮರ ವಿರುದ್ಧ ವಿವಾದಾತ್ಮಕ ಹೇಳಿಕೆ ನೀಡಿದ ಸಿಎಂ ರಾಜಕೀಯ ಕಾರ್ಯದರ್ಶಿ ಎಂಪಿ ರೇಣುಕಾಚಾರ್ಯ ವಿರುದ್ಧ ದಾವಣಗೆರೆಯಲ್ಲಿ ಪ್ರಗತಿಪರ ಸಂಘಟನೆ ಸೇರಿದಂತೆ ವಿವಿಧ ಸಂಘಟನೆಗಳು ಭಾರೀ ಪ್ರತಿಭಟನೆ ನಡೆಸಿದವು. ನಗರದ ಉಪವಿಭಾಗಾಧಿಕಾರಿ ಕಚೇರಿ ಆವರಣದಲ್ಲಿ ಪ್ರತಿಭಟನೆ ನಡೆಸಿದ ಕಾರ್ಯಕರ್ತರು ಮಸೀದಿಗಳಲ್ಲಿ ಶಸ್ತ್ರಾಸ್ತ್ರ ಸಂಗ್ರಹಿಸುತ್ತಿದ್ದಾರೆ, ಮುಸ್ಲಿಂ ಕೇರಿಗಳಿಗೆ ಬಂದ ಸರ್ಕಾರದ ಹಣವನ್ನು ಹಿಂದೂಗಳ ಕೇರಿಗೆ ಕೊಡುತ್ತೇನೆ ಎಂಬ ರೇಣುಕಾಚಾರ್ಯ ಹೇಳಿಕೆಗೆ ವಿರೋಧಿಸಿ ಪ್ರತಿಭಟನೆ ನಡೆಸಲಾಯಿತು. ಬಾಯಿಗೆ ಬಂದಂತೆ ಹೇಳಿಕೆ ಕೊಡದೆ ಎಚ್ಚರಿಕೆಯಿಂದ ಹೇಳಿಕೆ ನೀಡಬೇಕು. ನಾವೆಲ್ಲ ಕಾರ್ಮಿಕರ ಮಕ್ಕಳು, ರೈತರ ಮಕ್ಕಳು, ನಮ್ಮೆಲ್ಲರ ಮೈಯಲ್ಲಿ ಕೆಂಪು ರಕ್ತ ಹರಿತಾ ಇದೆ. ಕೋಮುವಾದಿ ಎಂಪಿ ರೇಣುಕಾಚಾರ್ಯ ಸಿಎಂ ರಾಜಕೀಯ ಕಾರ್ಯದರ್ಶಿ ಸ್ಥಾನ ಹಾಗೂ ಶಾಸಕ ಸ್ಥಾನದಿಂದ ವಜಾಗೊಳಿಸಬೇಕು ಹಾಗೂ ಮುಸ್ಲಿಮರ ವಿರುದ್ಧ ನೀಡಿದ ಹೇಳಿಕೆ ಹಿಂಪಡೆಯಲು ಆಗ್ರಹಿಸಿ ಎಸಿ ಅವರಿಗೆ ಪ್ರತಿಭಟನಾ ನಿರತರು ಮನವಿ ಸಲ್ಲಿಸಿದರು. ಜಿಲ್ಲೆ ಐಕ್ಯತೆ ನಾವು ಕಾಪಾಡಲಿಕ್ಕೆ ನಾವು ಮುಂದಿನ ದಿನಗಳ ಪ್ರಯತ್ನ ಮಾಡ್ತೀವಿ ಅಂತ ಹೇಳ್ತಾ ಕೊನೆಯಲ್ಲಿ ಮತ್ತೊಮ್ಮೆ ಮುಖ್ಯಾಂಶಗಳು. ಮಂಗಳೂರು ಬಾಂಬ್ ಸ್ಫೋಟ ಪ್ರಕರಣದ ಆರೋಪಿ ಆದಿತ್ಯ ರಾವ್ ವಿಚಾರಣೆ, ಬಾಂಬ್ನ ಮಾಸ್ಟರ್ ಮೈಂಡ್ ಕುರಿತು ಪೊಲೀಸರಿಂದ ಮಹತ್ವದ ಮಾಹಿತಿ ಸಂಗ್ರಹ, ಚುರುಕುಗೊಂಡ ತನಿಖೆ. ಮಂಗಳೂರು ವಿಮಾನ ನಿಲ್ದಾಣದಲ್ಲಿ ಬಾಂಬ್ ಪತ್ತೆ ಪ್ರಕರಣ, ಆರೋಪಿ ಮಾನಸಿಕ ಅಸ್ವಸ್ಥ ಎಂದಿದ್ದ ಗೃಹ ಸಚಿವ ಇದೀಗ ಯೂಟರ್ನ್, ತನಿಖೆಯಿಂದ ಸತ್ಯಾಸತ್ಯತೆ ಹೊರಬರಲಿದೆ ಎಂದ ಬಸವರಾಜ ಬೊಮ್ಮಾಯಿ. ಮಂಗಳೂರಿನಲ್ಲಿ ಬಾಂಬ್ ಪತ್ತೆ ಪ್ರಕರಣ, ಪ್ರಕರಣದ ಹಿಂದೆ ಕಾಣದ ಕೈಗಳಿರುವ ಶಂಕೆ, ಸಮಾಜ ವಿರೋಧಿಗಳ ವಿರುದ್ಧ ಕಠಿಣ ಕ್ರಮಕ್ಕೆ ಮಾಜಿ ಸಚಿವ ಯುಟಿ ಖಾದರ್ ಆಗ್ರಹ. ಮತ್ತು ಮಂಗಳೂರಿನಲ್ಲಿ ಬಾಂಬ್ ಪತ್ತೆ ಹಿನ್ನೆಲೆ
ಸುಪ್ರಸಿದ್ಧ ಯಾತ್ರಾ ಸ್ಥಳ ಕುಕ್ಕೆ ಸುಬ್ರಹ್ಮಣ್ಯ ದೇವಳಕ್ಕೆ ವ್ಯಾಪಕ ಭದ್ರತೆ, ವಾಹನ ಸಾರ್ವಜನಿಕರ ಚಲನವಲನಗಳ ಮೇಲೆ ತೀವ್ರ ನಿಗಾ. ಇಲ್ಲಿಗೆ ಉದಯ ನ್ಯೂಸ್ ಕರ್ನಾಟಕ ಸುದ್ದಿ ಮುಕ್ತಾಯವಾಯಿತು. ಎಲ್ಲರಿಗೂ ವಂದನೆಗಳು.